ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಎಲ್ಲ ಸಿದ್ಧತೆ. ವಿಶ್ವೇಶ್ವರ ಹೆಗಡೆ ಕಾಗೇರಿರವರು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಗುರುವಾರ ಬೆಳಗಾವಿಯ ವಿಧಾನಸೌಧಕ್ಕೆ ಆಗಮಿಸಿ ಚಳಿಗಾಲದ ಅಧಿವೇಶನವನ್ನು ನಡೆಯುವ ಬಗ್ಗೆ ಪೂರ್ವ ತಯಾರಿಯನ್ನ ವೀಕ್ಷಣೆ ಮಾಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿರವರು, ವಿದ್ಯಾರ್ಥಿಗಳಿಗೆ ಕಲಾಪ ವೀಕ್ಷಣೆಗೆ ಅವಕಾಶ ಇರುವುದಿಲ್ಲ, ಸಾರ್ವಜನಿಕರಿಗೆ ಮಾತ್ರ ಅವಕಾಶವಿದೆ ಎಂದು ತಿಳಿಸಿದರು. ಜಿಲ್ಲಾಡಳಿತಕ್ಕೆ ಅಧಿವೇಶನ ನಡೆಸುವುದು ಸವಾಲಾಗಿದ್ದು, 3 ವರ್ಷಗಳ ಬಳಿಕ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಈ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲ ಪಕ್ಷದ ಶಾಸಕರು ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಅಭಿವೃದ್ಧಿ ಆಗಬೇಕಾದ ವಿಷಯಗಳ ಬಗ್ಗೆ ಚರ್ಚಿಸಬೇಕೆಂದು ಮನವಿ ಮಾಡಿದರು. ಇಲ್ಲಿ ಈ ತಿಂಗಳ 13ನೇ ತಾರೀಕಿಂದ 24ನೇ ತಾರೀಕು ತನಕ ನಡೆಯುವಂತಹ ಅಧಿವೇಶನದ ಕುರಿತಂತೆ ಒಂದು ವಿವರವಾದ ಸಮಾಲೋಚನಾ ಸಭೆಯನ್ನು, ಪೂರ್ವ ಸಿದ್ಧತಾ ಪರಿಶೀಲನಾ ಸಭೆಯನ್ನು ಮಾಡಿದ್ದೇವೆ ಮತ್ತು ಅಗತ್ಯವಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಈ ಅಧಿವೇಶನ 3 ವರ್ಷದ ನಂತರ ಬೆಳಗಾಂದಲ್ಲಿ ಆಗ್ತಾ ಇದೆ. 2018 ಡಿಸೆಂಬರ್ 10ರಿಂದ 20ರ ತನಕ ಆಗಿತ್ತು, 22ರ ತನಕ. ಅದಾದ ನಂತರ 3 ವರ್ಷದ ನಂತರ ಈಗ ಡಿಸೆಂಬರ್ 13ರಿಂದ 24ರ ತನಕ ಅಧಿವೇಶನ ಆಗ್ತಾ ಇದೆ. ಕಳೆದ 2 ವರ್ಷ ಕೊರೋನಾದ ಕಾರಣದಿಂದ ಇಲ್ಲಿ ಅಧಿವೇಶನ ಮಾಡಲಿಕ್ಕಾಗಿಲ್ಲ ಅನ್ನುವಂಥದ್ದು ನಮಗೂ ನಿಮಗೂ ಗೊತ್ತಿರುವಂಥ ಸಂಗತಿ. ಈ ಅಧಿವೇಶನ ನಡೆಸೋದಕ್ಕೆ ಅನೇಕ ಸವಾಲುಗಳು ನಮ್ಮ ಮುಂದೆ ಇದೆ. ಅದು ಕೇವಲ ಸರ್ಕಾರದ ಮುಂದಿದೆ ಅಥವಾ ವಿಧಾನಮಂಡಲದ ಮುಂದಿದೆ, ಜಿಲ್ಲಾಡಳಿತದ ಮುಂದಿದೆ ಅಂತಲ್ಲ, ಜನರ ಎದುರುಗಡೆಯಲ್ಲಿಯೂ ಆ ರೀತಿ ಸವಾಲುಗಳು ಇದ್ದೇ ಇದೆ. ಮೊದಲನೇದಾಗಿ ಕೊರೋನಾದ ಬೇರೆ ಬೇರೆ ಅನೇಕ ರೀತಿಯ ಸುದ್ದಿಗಳು ಸಾಕಷ್ಟು ಆತಂಕ ತಂದಿರುವಂಥದ್ದಿದೆ. ಆದರೆ ಇವತ್ತಿನ ದಿನಕ್ಕೆ ನಾವು ಸರ್ಕಾರದಲ್ಲಿ ಚರ್ಚೆ ಮಾಡಿದ ಹಾಗೆ, ನಾವುಗಳು ಸಮಾಲೋಚನೆ ಮಾಡಿದ ಹಾಗೆ, ನಾವು ಇವತ್ತಿನ ದಿನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಧಿವೇಶನವನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನದಲ್ಲಿ ನಾವಿದ್ದೇವೆ. ನಂತರ ಮಾತನಾಡಿದ ಬಸವರಾಜ ಹೊರಟಿರವರು, ಇಲ್ಲಿ ಶಾಸಕರ ಭವನವನ್ನು ಕಟ್ಟಬೇಕಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಲಾಗಿದೆ ಮತ್ತು ಕೋವಿಡ್ ಮಾರ್ಗಸೂಚಿಯಂತೆ ಕಲಾಪದ ಸಿದ್ಧತೆಯನ್ನ ಮಾಡಲಾಗುವುದು ಎಂದು ತಿಳಿಸಿದರು. ಮೊನ್ನೆ ನಾನು ಸಿಮ್ಲಾಕ್ ಹೋಗಿದ್ದೆ, ಹಿಮಾಚಲ ಪ್ರದೇಶ. ಅಲ್ಲಿ 2 ಕಡೆ ಮಾಡ್ತಾರೆ, ಒಂದು ಸಿಮ್ಲಾ, ಇನ್ನೊಂದು ಧರ್ಮಶಾಲಾ ಅಂತ, ಇಲ್ಲ 2 ಕಡೆ ಮಾಡ್ತಾರೆ. ಅಲ್ಲೆಲ್ಲ ವ್ಯವಸ್ಥೆ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದೀನಿ, ಸರಿ ಮುಖ್ಯಮಂತ್ರಿಗಳಿದ್ದೀನಿ, ಏನಾದರೂ ಮಾಡಿ ಇಲ್ಲೇ ಒಂದು ಶಾಸಕರ ಭವನ ಕಟ್ಟಬೇಕು, ಸೆಕ್ರೆಟರಿ ಕಟ್ಟಬೇಕು ಅನ್ನೋದು ಒಂದು ಸಲಹೆಯನ್ನು ಇಟ್ಟಿವಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ ನೋಡೋಣ, ಕಟ್ಟಬೇಕು ನಾವು ಹೇಳ್ತೀವಿ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಈಗೇನು ನಮ್ಮ ಹೋಟೆಲ್ಗಳಿಗೆ ಎಕ್ಸ್ಪೆಂಡಿಚರ್ ಮಾಡಿ ಇಷ್ಟು ಒಂದು ಸೆಷನ್ ನಡೆದಿತ್ತಲ್ಲ, 2005 ನಾನು ಫಸ್ಟ್ ಲಾ ಮಿನಿಸ್ಟರ್ ಇದ್ದಾಗ ನಡೆದಾಗಿಂದ ಇಲ್ಲಿ ಮಾಡಿದ್ರೆ ಆ ಎಕ್ಸ್ಪೆಂಡಿಚರ್ ನಾವು ಮಾಡ್ಕೋತಾರೆ. ಇದು ಒಂದು ನಮ್ದು ಸ್ವಂತ ಆಗೈತಿ, ಜಾಗ ಐತಿ, ಮಾಡ್ಬೇಕಂತ ಹೇಳಿ ಈ ಸರಿ ಇನ್ನೂ ಸರಿ ಒತ್ತಾಯ ಮಾಡ್ತೀವಿ. ನಾನು ನಮಗೆ ಸಂಪೂರ್ಣವಾಗಿ ಏನಾಯ್ತು ಅಂದ್ರೆ ಇಲ್ಲಿ ಒಂದು ಶಾಸಕರ ಭವನ ಸೆಕ್ರೆಟರಿಯೇಟ್ ಆಗಬೇಕು. ಆನಂದ ಮಾಡಿ, TV12 ಕನ್ನಡ, ಬೆಳಗಾವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.